ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ 2022 ಹೊಸ ವರ್ಷದ ಶುಭಾಶಯಗಳು. ಇದೇ ಜನವರಿ 21ಕ್ಕೆ ಏಕಲವ್ಯ ಬರುತ್ತೆ ಅಂತ ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡಿದ್ವಿ. ಏಕಲವ್ಯ ರಿಲೀಸ್ ಆಗಬೇಕಾಗಿತ್ತು 21ಕ್ಕೆ, ಸೊ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಗೊತ್ತೇ ಇದೆ, ನಿನ್ನೆ ಗೌರ್ಮೆಂಟು ಒಂದು ಗೈಡ್ಲೈನ್ಸ್ ಕೊಟ್ಟಿದೆ, ಸೊ 50-50% ಆ್ಯಂಡ್ ಸಾಟರ್ಡೇ ಸಂಡೇ ಕರ್ಫ್ಯೂ ಅಂತ. ಸೊ ಆದ ಕಾರಣ ಏಕಲವ್ಯನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಈ ಕೋವಿಡ್ಡು ಮತ್ತು ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಸೊ ಅದನ್ನು ಡೇಟ್ನ ನಾವು ಅನೌನ್ಸ್ಮೆಂಟ್ ಮಾಡ್ಕೊಂಡು ಮತ್ತೆ ನಿಮ್ಮ ಮುಂದೆ ಏಕಲವ್ಯನ ತಗೋಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ಹೀಗೆ ಇರಲಿ ಅಂತ ಕೇಳ್ತಾ. ಸೊ ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಯಾರಿಗೂ ತೊಂದರೆ ಆಗದೆ ಈ ಹೊಸ ವರ್ಷದಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗದೆ, ಕೋವಿಡ್ ಯಾರಿಗೂ ಬರದೆ, ಸೊ ಯಾವ ಸಾವು ನೋವುಗಳಾಗದೆ ಖುಷಿಯಿಂದ ಇರೋಣ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಸೊ ಏಕಲವ್ಯ ಡೇಟ್ನ ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಅತಿ ಶೀಘ್ರದಲ್ಲೇ, ಸೊ ನೆಕ್ಸ್ಟ್ ಡೇಟ್ನ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.